ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿರುವ ಟೀಂ ಇಂಡಿಯಾಕ್ಕೆ ಭಯೋತ್ಪಾದನಾ ದಾಳಿಯ ಬೆದರಿಕೆಯನ್ನು ಹಾಕಲಾಗಿದೆ ಎಂದು ಹೇಳಲಾಗಿರುವುದರಿಂದ ಬಿಸಿಸಿಐಯು ಈ ಬಗ್ಗೆ ಆಂಟಿಗುವಾ ಸರ್ಕಾರಕ್ಕೆ ಮಾಹಿತಿಯನ್ನು ರವಾನೆ ಮಾಡಿದೆ. ಅಲ್ಲದೆ ಭದ್ರತೆಯನ್ನು ಒದಗಿಸಲು ಕೇಳಿಕೊಂಡಿದೆ. ಭಾನುವಾರ ಬಿಸಿಸಿಐ ಭಾರತೀಯ ಆಟಗಾರರಿಗೆ ಭಯೋತ್ಪಾದನಾ ದಾಳಿಯ ಬೆದರಿಕೆ ಇರುವ ವಿಚಾರವನ್ನು ಖಾತರಿಪಡಿಸಿತ್ತು. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಈ ಕುರಿತು ಮೊದಲು ಮಾಹಿತಿ ಲಭಿಸಿತ್ತು ಎಂದು ಹೇಳಲಾಗಿದೆ. ಪ್ರವಾಸ ಸರಣಿಯಲ್ಲಿ ಬಿಡುವಿನ ವೇಳೆ ದೇಸಿ ತಂಡದ ಆಟಗಾರರು ಮೋಜು ಮಸ್ತಿಯಲ್ಲಿ ಕಳೆಯುತ್ತಿದ್ದರು. ಭದ್ರತಾ ಬೆದರಿಕೆಯ ಬಳಿಕ ಆಟಗಾರರ ಮೋಜಿಗೆ ಬ್ರೇಕ್ ಬಿದ್ದಿದೆ. ಪಿಸಿಬಿಯ ಅಧಿಕೃತ ಇಮೇಲ್ ಖಾತೆಗೆ ಅನಾಮಧೇಯರಿಂದ ಒಂದು ಇಮೇಲ್ ಬಂದಿತ್ತು. ಇದರಲ್ಲಿ ಸದ್ಯ ವಿಂಡೀಸ್ ಪ್ರವಾಸದಲ್ಲಿರುವ ಕೊಹ್ಲಿ ಬಳಗದ ಮೇಲೆ ಭಯೋತ್ಪಾದನಾ ದಾಳಿ ಆಗಲಿದೆ ಎಂದು ತಿಳಿಸಲಾಗಿತ್ತು. ಪಿಸಿಬಿ ಕೂಡಲೇ ಆ ಇಮೇಲ್ ಅನ್ನು ಐಸಿಸಿ ಮತ್ತು ಬಿಸಿಸಿಐಗೆ ಫಾರ್ವರ್ಡ್ ಮಾಡಿತ್ತು ಎಂದು ತಿಳಿದು ಬಂದಿದೆ. ಪಿಸಿಬಿಗೆ ಬಂದಿದ್ದ ಮೇಲ್ನಲ್ಲಿ ಬೆದರಿಕೆಯೊಡ್ಡಿದ್ದು ಯಾವ ಸಂಘಟನೆ ಎಂದು ನಿಖರವಾಗಿ ಹೇಳಲಾಗಿಲ್ಲ. ಬಿಸಿಸಿಐ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಿ, ನಾವು ಭದ್ರತಾ ಸಂಸ್ಥೆಗಳಿಗೆ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ಅದು ವಂಚನೆಯ ಇಮೇಲ್ ಎಂದು ತಿಳಿದು ಬಂದಿದೆ ಎಂದು ಪಿಟಿಐಗೆ ಮಾಹಿತಿ ನೀಡಿದೆ. ಆದರೆ ಆಟಗಾರರಿಗೆ ಭದ್ರತೆ ಒದಗಿಸುವ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ತಿಳಿಸಿದೆ.